ಧಾರ್ಮಿಕ ನೇತಾರ ಮಮತಾಜ್ ಅಲಿ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸರಿಯಾದ ತನಿಖೆ ಮಾಡಿ ಕೃತ್ಯ ಎಸಗಿದವರಿಗೆ ಕಠಿಣ ಶಿಕ್ಷೆ ವಿಧಿಸುವ ಮೂಲಕ ಅವರ ಸಾವಿಗೆ ನ್ಯಾಯ ಒದಗಿಸಬೇಕೆಂದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎಪಿ ಅಬೂಬಕರ್ ಮಸ್ಲಿಯಾರ್ ಕಾಂತಾಪುರ ಅವರು ಆಗ್ರಹಿಸಿದ್ದಾರೆ. ಕೃಷ್ಣಾಪುರ 7ನೇ ಬ್ಲಾಕ್ನ ಕೇಂದ್ರ ಜುಮಾ ಮಸೀದಿಗೆ ಆಗಮಿಸಿ ಮಮತಾಜ್ ಅಲಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ದುವಾ ನೆರವೇರಿಸಿ ಮಾಧ್ಯಮಗಳ ಜೊತೆ ಮಾತನಾಡಿದರು. ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವ ಮೂಲಕ ಇಂತಹ ಕೃತ್ಯ ಎಸಗುವ ಇತರರಿಗೆ ಸಂದೇಶ ನೀಡಬೇಕೆಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಪರಮೇಶ್ವರ್ ಅವರಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿದರು. ಈ ಸಂದರ್ಭ ಅತಾವುಲ್ಲಾ ತಂಗಲ್, ಕೃಷ್ಣಾಪುರ ಖಾಜಿ ಇಕೆ ಇಬ್ರಾಹಿಂ ಮಸ್ಲಿಯಾರ್, ಮಿಸ್ಬಾಕ್ ನಾಲೆಜ್ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಜೈನಿ, ಕೃಷ್ಣಾಪುರ ಜುಮಾ ಮಸೀದಿಯ ಖತೀಬ್ ಫಾರೂಕ್ ಸಖಾಫಿ, ಮಾಜಿ ಶಾಸಕ ಹಾಗೂ ಮಮತಾಜ್ ಅಲಿ ಅವರ ಹಿರಿಯ ಸಹೋದರ ಮೊಯ್ತಿನ್ ಬಾವಾ, ಮತ್ತೋರ್ವ ಸಹೋದರ ಹೈದರ್ ಅಲಿ, ಬಿಎ ನಜೀರ್, ಹಕೀಂ ಪಾಲ್ಕಾನ ಮತ್ತಿತರರು ಉಪಸ್ಥಿತರಿದ್ದರು. ദീനീ പ്രവർത്തന രംഗത്ത് എല്ലാ വിഷയത്തിലും മമതാജ് മുൻപന്തിയിലുണ്ടായിരുന്നു. അതുകൊണ്ടാണ് ഞങ്ങൾ കൂടുതൽ ബന്ധപ്പെടാൻ കാരണം. ഒരു 20 കൊല്ലത്തിലധികമായി, 25 കൊല്ലത്തോളമായി. ഗവൺമെൻറ്റിനോട് പറഞ്ഞത് ഈ മരണത്തിന് കാരണമായ ആരെങ്കിലും ഉണ്ടെങ്കിൽ അവരെ കണ്ടുപിടിച്ച് കുറ്റവാളികളെ മുഖം നോക്കാതെ ശിക്ഷിക്കണം. മുഖ്യമന്ത്രിയോട് പറയാനുള്ളത്, അത് മുഖ്യമന്ത്രിയോടും ആഭ്യന്തരമന്ത്രിയോടും പറയാനുള്ളത് അത് തന്നെയാണ്. അവരാളും അതിനുവേണ്ടി പരിശ്രമിക്കണം. എന്തോ ഒരു കാരണമില്ലാതെ ഇങ്ങനെ സംഭവിക്കാൻ ഞങ്ങൾക്കൊന്നും കോലപ്പെടുത്തില്ല. അപ്പോൾ എന്തോ ഇതിൻ്റെ പ്രേരകമായ കാരണങ്ങൾ ഉണ്ടാകും. ആ കാരണങ്ങൾ ആരാണ് ഉണ്ടാക്കിയത്, അതെന്താണ് എന്ന് കണ്ടുപിടിച്ച് അതിൻ്റെ ബന്ധപ്പെട്ട ആളുകളെ കഠിനമായി ശിക്ഷിച്ചാൽ മാത്രമേ ഭാവിയിൽ ഇത്തരം കാര്യങ്ങൾ നമ്മുടെ നാട്ടിൽ ഇല്ലാതാവുകയുള്ളൂ. മുമതാസും ഞമ്മളുമുള്ള ബന്ധത്തിൽ അദ്ദേഹത്തിൻ്റെ സാമൂഹിക ജീവിതം നല്ല നിലയിലാണ് ഞങ്ങൾ കണ്ടിട്ടുള്ളത്. കൃത്യസമയത്ത് നിസ്കരിക്കും, അതുപോലെ പാവപ്പെട്ടവരെ വല്ലാതെ സഹായിക്കും. കുറച്ചു കാലമായി മമതാസിൻ്റെ കച്ചവടങ്ങളൊക്കെ കുറഞ്ഞപ്പോൾ കാശ് കയ്യിലില്ല എന്ന് വന്നപ്പോൾ അദ്ദേഹത്തിൻ്റെ സഹോദരന്മാരോടൊക്കെ സക്കാത്ത് പോലെയുള്ള സ്വത്തുക്കൾ വാങ്ങി വേണ്ടപ്പെട്ട പാവപ്പെട്ടവർക്ക് കൊടുക്കുന്നൊരു പതിവുണ്ടായിരുന്നു. അങ്ങനെ അദ്ദേഹം ഒരിക്കലും ഒരു ലുബ്ധനായിട്ടോ പാവങ്ങളോട് കുറവില്ലാത്ത ആളായിട്ടോ കാണപ്പെട്ടിട്ടില്ല. എപ്പോഴും പാവപ്പെട്ട ജനങ്ങളോട് കുറവ് കാണിക്കുകയും എന്ത് കിട്ടിയാലും അത് അവർക്ക് കൊടുക്കുകയും ചെയ്യുന്ന നല്ല ഒരു മനസ്ഥിതിക്കാരനായിട്ടാണ് ഞങ്ങൾ കണ്ടത്. തീർച്ചയായിട്ടും അവരെ സ്ഥിതി അതാണ്. ഗ്രാമീണ മുഫ്തി എ പി അബൂബക്കർ മുസ്ലിയാർവരു മമതാജ് അവര മരണ ദഫന മാടിദന്തഹ ഈദ്ഗാ മസീദി എല്ലെ ബ്ലാക്കിഗെ ബന്ധു കൃഷ്ണാപുരദല്ലി അല്ലി ഒന്ന് അർദ്ധ ഗണ്ടെ ಅವರು ದುವ ಮಾಡಿಕೊಂಡು ಕಬರ ಹತ್ತಿರ ಬಂದು ದುವ ಮಾಡಿಕೊಂಡು ಬಹುಶಃ ಅವ್ರ ಕಾರದಿಂದ ಇಳಿದು ಸ್ವಲ್ಪ ದೂರದಲ್ಲಿವೆ ನಾವು ಅರೇಂಜ್ಮೆಂಟ್ ಮಾಡಿದ್ದೆವು. ಆದರೆ ಅದನ್ನು ಕೇಳಲಿಲ್ಲ ಅವರು. ನಾನು ಕಬರಿನ ಹತ್ರನೇ ಹೋಗ್ತೇನೆ ಅಂತೇಳಿ ಅಲ್ಲಿಗೆ ಇಳಿದು ಬಂದರು. ಈ ಇಳಿ ವಯಸ್ಸಿನಲ್ಲೂ ಆರೋಗ್ಯ ಸರಿಯಿಲ್ಲದಿದ್ರು ಮತ್ತು ಅವರು ಹೇಳಿದ್ರಲ್ಲಿ ನಾನು ಮಮತಾಜಿನ ಬಾಂಧವ್ಯ ಯಾವ ರೀತಿ ಅಂತೇಳಿದರೆ ಒಂದು ತಂದೆ ಮಗನ ಬಾಂಧವ್ಯ ಯಾವ ರೀತಿಯಲ್ಲಿದೆ ಅದಕ್ಕಿಂತಲೂ ಜಾಸ್ತಿಯಾಗಿ ನನ್ನ ಒಂದು ಬಾಂಧವ್ಯ ಇತ್ತು. ಮತ್ತು
ನನ್ನ ಜೀವದೊಂದಿಗೆ ನಾನು ಎಷ್ಟು ಪ್ರೀತಿಸ್ತೇನೆ ಅದಕ್ಕಿಂತಲೂ ಜಾಸ್ತಿಯಾಗಿ ಮುಮ್ತಾಜನ್ನು ಪ್ರೀತಿಸ್ತಿದ್ದೆ ಅಂತ ಹೇಳುವಂಥ ಮಾತು. ಬಹುಶಃ ಕಳೆದ 25 ವರ್ಷಗಳಿಂದಲೂ ನಿರಂತರ ನಾನು ಈ ಭಾಗಕ್ಕೆ ಬಂದಾಗ ನನಗೆ ಅಂದು ಯಾರಿಲ್ಲದಿದ್ದರೂ ಮುಮ್ತಾಜ್ ನನ್ನ ಜೊತೆಯಲ್ಲಿದ್ದುಕೊಂಡು ನಾನು ಎಲ್ಲಿಗೆಲ್ಲ ಹೋಗ್ತೇನೆ ಎಲ್ಲಿಗೆಲ್ಲ ಬರ್ತೇನೆ ಆ ಒಂದು ವ್ಯವಸ್ಥೆಯಲ್ಲಿ ಮಾಡಿದಂತಹ ಆ ಕೆಲಸಗಳನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಮನುಷ್ಯ ಇವತ್ತು ಎಲ್ಲ ನೆಲೆಯಲ್ಲಿ ಜಾತ್ಯಾತೀತ ನೆಲೆಯಲ್ಲಿ ಅವರು ಈ ಭಾಗದಲ್ಲಿ ಪ್ರತಿಯೊಬ್ಬರಿಗೂ ಬಹುಶಃ ನನ್ನ ಮೈ ಸಿಸ್ಟರ್ ನನ್ನ ಪೆಂಗಳ್ ಅಂತ ಹೇಳುವಂಥ ಒಂದು ಸಂಸ್ಥೆಯೊಂದಿಗೆ ಅಧ್ಯಕ್ಷನಾಗಿದ್ದುಕೊಂಡು ಸಾಧಾರಣ 800-30 ವರ್ಷಗಳ ಪ್ರಾಯಕ್ಕಿಂತಲೂ ಅಧಿಕದ ಪ್ರಾಯದ ಹೆಣ್ಣುಮಕ್ಕಳ ಮದುವೆಯನ್ನು ಮಾಡುವಂಥ ಕೆಲಸ ಮತ್ತು ಆ ಭಾಗದಲ್ಲಿ ಮಿಸ್ಬಾ ಕಾಲೇಜನ್ನು ತಾನು 100% ಅದರಲ್ಲಿದ್ದುಕೊಂಡು ಆ ಒಂದು ಅದರ ಅಧ್ಯಕ್ಷನಾಗಿದ್ದುಕೊಂಡು ನನ್ನ ಸಂಸ್ಥೆ ಅಂತೇಳಿ ನನ್ನ ಕುಟುಂಬದ ಥರ ಅದನ್ನು ನೋಡಿಕೊಂಡು ಅಲ್ಲಿ 700-800 ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸ ದೀನಿ ವಿದ್ಯಾಭ್ಯಾಸ ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನು ಕೊಡುವಂತಹ ಬಹಳ ಮಹತ್ತರ ಕೆಲಸಗಳನ್ನು ಬಹುಶಃ ಅನೇಕ ಸಂಸ್ಥೆಗಳಲ್ಲಿರುವಂತಹ ಪಂಪೆಲ್ ಮಸೀದಿ ಇರ್ಬೋದು ಮತ್ತು ಅನೇಕ ಸಂಘ ಸಂಸ್ಥೆಗಳಿರ್ಬೋದು ಅದರಲ್ಲೆಲ್ಲರೂ ತೊಡಗಿಸಿಕೊಂಡು ಅವರು ಸಮುದಾಯಕ್ಕೆ ಮಾತ್ರ ಅಲ್ಲ ಎಲ್ಲ ಸಮುದಾಯದರೊಂದಿಗೆ ಇದ್ದುಕೊಂಡು ಇಂತಹ ಒಂದು ಸೇವೆಯನ್ನು ಮಾಡಿದಂಥ ಆ ವ್ಯಕ್ತಿ ಕಣ್ಮನೆಯಾಗಿದ್ದು ನಾನು ಅದೇ ದಿವಸ ಬರ್ತಿದ್ದೆ. ಇದನ್ನು ಕೇಳಿದ ತಕ್ಷಣ ನಾನು ಆರೋಗ್ಯ ನಂದು ಹದಗೆಟ್ಟಿತ್ತು. 3 ದಿವಸದವರೆಗೆ ನಾನು ನಿದ್ರೆ ಮಾಡಿಲ್ಲ. ಬಹುಶಃ ನಾನು ಆರೋಗ್ಯ ಸ್ವಲ್ಪ ಸುಧಾರಿಸಿದ ನಂತರ ಇಲ್ಲಿ ಬಂದು ಅವರ ಆ ಮನೆಗೆ ಬಂದು ಆ ಹೆಂಡತಿ ಮಕ್ಕಳಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಗನ ಮೂಲಕ ಮಾಡಿದರು. ಅದೇ ಥರ ಮಗ ಇಲ್ಲೇ ಇದ್ದಾರೆ. ಬಹುಶಃ ಈ ಕುಟುಂಬ ಇವತ್ತು ಯಾವ ರೀತಿಯಲ್ಲಿ ಸುಂದರವಾಗಿ ತನ್ನ ದಿನಚರಿಯನ್ನು ಕಳೀತಾ ಇತ್ತು ಆ ನೋವು ಎಂದೆಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂಥ ಮಾತು. ಬಹುಶಃ ಇವತ್ತಿಗೆ 24ನೇ ದಿವಸ ಸೋಮವಾರ ನಿನ್ನೆಯ ದಿವಸ ಮರಣ ಸಿಕ್ಕಿ ದಫನ ಮಾಡಿಕೊಂಡು ನಾವೆಲ್ಲರೂ ಇವತ್ತು 24 ದಿವಸಗಳನ್ನು ಕಳೆದಿದ್ದೇವೆ. ಆದರೆ ಆ ಮುಮ್ತಾಜರ ನೆನಪು ಆ ಹೃದಯ ಪ್ರತಿಯೊಬ್ಬರ ಹೃದಯದಲ್ಲಿ ಪ್ರತಿಯೊಬ್ಬ ಇತರ ಸಮುದಾಯದ ಬಹುಶಃ ಎಲ್ಲರೂ ಕಣ್ಣೀರು ಹಾಕಿಕೊಂಡು ಇವತ್ತು ನನಗೆ ಅನೇಕ ಸಹೋದರರು ಇತರ ಸಮುದಾಯದ ಸಹೋದರರು ನನ್ನನ್ನು ಸಾಂತ್ವನ ಹೇಳುತ್ತಿರುವಂತಹ ಮಾತು ಅದನ್ನು ಮರೆಯಲಿಕ್ಕೇ ಸಾಧ್ಯವಿಲ್ಲ. ಇಲ್ಲಿ ಯಾವುದೇ ಗಲಾಟೆ ಆಗಲಿ ಯಾವುದೇ ಕೋಮು ಸಂದರ್ಭದ ಗಲಾಟೆಗಿರ್ಬೋದು ಎಲ್ಲರೊಂದಿಗೆ ಅದನ್ನು ಶಮನಪಡಿಸುವಂತಹದ್ದು ಮತ್ತು ಯಾರಿಗಾದರೂ ಅನ್ಯಾಯವಾದರೆ ಅದರ ವಿರುದ್ಧ ಧ್ವನಿ ಎತ್ತುವಂತಹದ್ದು ಬಹುಶಃ ಅನೇಕ ವ್ಯವಸ್ಥೆಗಳಲ್ಲಿ ತಂದು ಈ ಭಾಗದಲ್ಲಿ ಒಂದು ಉದಾಹರಣೆಗೆ ಒಂದು ವ್ಯಕ್ತಿಯ ಕೊಲೆಯಾದಂತಹ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ನಿರ್ಗತಿಕರಾದಂಥ ಸಂದರ್ಭದಲ್ಲಿ 40 ಲಕ್ಷ ರೂಪಾಯಿ ತಾನು 2 ದಿವಸದಲ್ಲಿ ಕಲೆಕ್ಷನ್ ಮಾಡಿ ಅದನ್ನು ಅವರು ಆ ಭಾಗದಲ್ಲಿ ನೀಡಿದಂಥ ಕೆಲಸ. ಇಲ್ಲಿ ಗೋಲಿಪಾರದಲ್ಲಿ ಮಿತಪಟ್ಟಂತಹ ಸಂದರ್ಭದಲ್ಲೂ ಸಮೇತ ಅವರು 2 ಕೋಟಿ ರೂಪಾಯಿಯಷ್ಟು ಕಲೆಕ್ಷನ್ ಮಾಡಲಿಕ್ಕೆ ರಾತ್ರಿ ಹಗಲು ದುಡಿದು ಅಂತಹ ಒಂದು ವ್ಯವಸ್ಥೆಗಳು ಅವ್ರು ಮಾಡಿದಂಥ ಸೇವೆ ಅಗಾಧವಾಗಿರ್ಬೋದು.